ಸೊ ಎಲ್ಲರಿಗೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ವಿ ವ್ಲಾಗ್ಸ್. ಸೊ ಇದೊಂದು ವ್ಲಾಗ್ ಕನ್ನಡದಾಗಿರ್ತೈತ್ರಿ, ಯಾಕಂದ್ರೆ ಹಂಗೆ ಸ್ವಲ್ಪ ಕಮೆಂಟ್ ಬರತ್ತಿದ್ರಿ ಹಂಗೆ. ಆಮೇಲೆ ಭಾಳ ದಿನ ಆಯ್ತು ರೀಸೆಂಟ್ಲಿ ಕನ್ನಡ ವ್ಲಾಗ್ನೂ ಮಾಡಿದ್ದಲ್ಲ ರೀ, ಅದಕ್ಕೆ ಇದೊಂದು ವ್ಲಾಗ್ ಕನ್ನಡ ಶೂಟ್ ಮಾಡತ್ತೀನಿ ರೀ. ಆಮೇಲೆ ಇವತ್ತು ನಾವು ಭಾಳ ಇಂಟ್ರೆಸ್ಟಿಂಗ್ ಪ್ಲೇಸ್ ಹೊಂಟೇವ್ ರೀ. ಆಮೇಲೆ ಅದು ಮೊನ್ಯುಮೆಂಟ್ ಐತ್ರಿ, ಅದೊಂದು ಹಿಡನ್ ಮೊನ್ಯುಮೆಂಟ್ ಐತ್ರಿ, ಅದು ಭಾಳ ಜನಕ್ಕೆ ಗೊತ್ತಿಲ್ಲ ರೀ. ಆಮೇಲೆ ಅದು ಹೆಸರು ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ರೀ, ನೋಡ್ರಿ. ಸೊ ಈಗ ನಾವು ಅದೊಂದು ಹಿಡನ್ ಪ್ಲೇಸಿಗೆ ಬಂದೇವು ರೀ. ಆಮೇಲೆ ಇದರ ಪ್ಲೇಸ್ ಹೆಸರು ಏನಂದ್ರೆ ಲಂಡಾ ಕಸಾಫ್ತು. ಇದು ಒಂದು ಭಾರಿ ಹಿಡನ್ ಪ್ಲೇಸ್ ಐತಿ, ಅಷ್ಟು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ರೀ. ಆಮೇಲೆ ಬಿಜಾಪುರ ಅಂದ್ರೆ ಫೇಮಸ್ ಸಿಟಿ, ಯಾಕಂದ್ರೆ ಇಲ್ಲಿ ಭಾಳ ಸಾಕಷ್ಟು ಮಾನ್ಯುಮೆಂಟ್ಸ್ ಅದಾವ ರೀ. ಆಮೇಲೆ ಅದರೊಳಗೆ ಸ್ವಲ್ಪ ಫೇಮಸ್ ಮಾನ್ಯುಮೆಂಟ್ಸ್ ಅದ ರೀ, ಒಂದು ಸ್ವಲ್ಪ ಫೇಮಸ್ ಇಲ್ಲ ರೀ, ಅಂದರೆ ಹಿಡನ್ ಅದಾವ ರೀ. ಅದರೊಳಗೆ ಈಗ ಫೇಮಸ್ ಮಾನ್ಯುಮೆಂಟ್ಸ್ ಕಡೆ ನಾ ಅಷ್ಟು ಫೋಕಸ್ ಮಾಡಿಲ್ಲ ರೀ. ಈಗ ಹಿಡನ್ ಒಳಗೆ ಇದನ್ನು ಫೈಂಡ್ ಔಟ್ ಮಾಡೀನಿ ರೀ. ಇದು ಹೆಸರು ಏನಂದ್ರೆ ಲಂಡಾ ಕಸಾಫ್ತು ಹೇಳಿದ್ದೆ ಐತೆ ರೀ. ಸೊ ಇದು ಎಲ್ಲಿ ಬರ್ತೈತಂದ್ರೆ ಆರ್ ಟಿ ಆಫೀಸ್ದಿಂದ ಸ್ಟ್ರೇಟ್ ಬರ್ಬೇಕು ರೀ, ನಿಮಗೊಂದು ಕ್ವಾಟಿ ಗಾಡಿ ಕಾಣ್ತೈತೆ ರೀ. ಆ ಕ್ವಾಟಿ ಗಾಡಿಗೆ ನೀವು ರೈಟ್ ಹೊಳ್ ಬಂದ್ರೆ ನೀವು ನಿಮಗೆ ಇದು ಲಂಡಾ ಕಸಾಫ್ತು ಓಪನ್ ಸಿಗ್ತೈತೆ ರೀ. ಸೊ ಇದ್ರ ಬಗ್ಗೆ ಏನು ಸ್ಪೆಷಲ್ ಐತಿ ಅನ್ನೋದು ನಿಮಗೆ ಮ್ಯಾಗ ಹೋಗೈತೀನಿ ರೀ, ನೋಡಿ. ತೋರಿಸ್ಬೇಕಾಗತ್ತಿದ್ದೇನ್ರಿ, ಅದು ಇದೇ ರೀ, ಇದು ತೋಪ್. ಇದು ಎದಕ್ಕೆ ಯೂಸ್ ಮಾಡ್ತಿದ್ದಂದ್ರೆ ಇದು ಶೂಟ್ ಮಾಡಕ್ಕೆ, ವೇರಿಗಳಿಗೆ ಶೂಟ್ ಮಾಡಕ್ಕೆ ಯೂಸ್ ಮಾಡ್ತಿದ್ದೀರಿ. ಆಮೇಲೆ ಇದು ಎಷ್ಟು ವೇಟ್ ಐತಂದ್ರೆ 47.5 ಟನ್, ಕಿಲೋದಾಗ 47,500 ಕಿಲೋ ಐತ್ರಿ ಇದು. ಆಮೇಲೆ ಹೈಟಿಗೆ ಏನೈತಿ 20 ಫೀಟ್ ಐತ್ರಿ. ಆಮೇಲೆ ಇದು ಹ್ಯಾಂಗ್ ಕನ್ಸ್ಟ್ರಕ್ಟ್ ಮಾಡ್ಯಾರ, ಹ್ಯಾಂಗ್ ಬಿಲ್ಟ್ ಮಾಡ್ಯಾರ ಅನ್ನೋದು ಹೇಳ್ತೀನಿ. ಏನ್ ರಿಂಗ್ ಕಾಣತ್ತವಲ್ರಿ, ಇವು ಒಂದೊಂದು ರಿಂಗ್ ಜಾಯಿಂಟ್ ಮಾಡಿ ಹಿಂಗ ಕನ್ಸ್ಟ್ರಕ್ಟ್ ಮಾಡ್ಯಾರ ಇದು. ಆಮೇಲೆ ಇದು ಏನೈತಂದ್ರೆ ಇದರ ಹೆಸರು ನೆಕ್ ಕಟ್ಟರ್ ಅಂತ. ಇದು ಫೋನಿನ ಅಂದ್ರೆ ಇದು ತೋಪಿನ ಬಗ್ಗೆ ಐತ್ರಿ, ಅದಕ್ಕೆ ಇದಕ್ಕೆ ನೆಕ್ ಕಟ್ಟರ್ ಅಂತಾರೆ. ಆಮೇಲೆ ಇದು ಇನ್ಸ್ಟ್ರೂಮೆಂಟಿಗೂ ನೆಕ್ ಕಟ್ಟರ್ ಅಂತ ಆಟ ಬರ್ತಾರೆ, ಯಾಕಂದ್ರೆ ಇದು ತೋಪರ್ನ ರಿಲೀಸ್ ಮಾಡಾರ, ಅದು ಏನೋ ಗುತ್ತಿಗೆ ಹೋಗ್ಬಿಡ್ತೈತೆ ಅಂತ ಹೇಳ್ತಾರೆ. ಸೊ ಇದು ಹ್ಯಾಂಗ್ ಯೂಸ್ ಮಾಡ್ತಿದ್ರು ಅನ್ನೋದು ಅಲ್ಲಿ ಮ್ಯಾಗ್ ಅದಾವ ರೀ, ಅಲ್ಲಿ ಹೋಗಿ ಹೇಳೋನು ನೆಡ್. ಸೊ ನಾನು ನಿಮ್ಗೆ ಹೇಳಿದೆ ಹೇಳ್ರಿ ಹ್ಯಾಂಗ್ ಯೂಸ್ ಮಾಡ್ತಾರೋ ಅಂತ ಹೇಳ್ತೀನಂತ. ಸೊ ಇದು ನೋಡ್ರಿ ನೀವು, ಇದು ಒಂದು ಸರ್ಟೇನ್ ಹುಕ್ಸ್ ರೀ. ಇಲ್ಲಿ ಒಂದು ಸರ್ಟೇನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಅದನ್ನು ಪ್ಲೇಸ್ ಮಾಡ್ತಿದ್ದಾರೆ. ಆಮೇಲೆ ಪ್ಲೇಸ್ ಮಾಡೋಣ ಹುಕ್ನೇ ಮುಚ್ಚಿ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಅದು ಪ್ಲೇಸ್ ಮಾಡೋಣ ಭಾಳ ಈಸಿ ಕಾಂಪ್ಲೀಟ್ ಆಗ್ತಿತ್ತಂದ್ರಿ. ಅದು ಒಂದು ಶೂಟ್ ಮಾಡಿದ್ರೆ 2-3 ಕಿಲೋಮೀಟರ್ ರೇಂಜ್ ರೀ, ಅದು ಗುಂಡೇನು ಇರ್ತೈತಲ್ರಿ, ಅದು 2-3 ಕಿಲೋಮೀಟರ್ ರೇಂಜ್ ಆಗ್ತಿತ್ತಂತ. ಆದರೆ ನೀವು ಗೆಸ್ ಮಾಡ್ಬೋದು ರೀ ಎಷ್ಟು ಭಾರಿ ಇನ್ಸ್ಟ್ರೂಮೆಂಟ್ ಐತಿ ತೋಪ್ ಐತಿ ಅನ್ನೋದು. ಆಮೇಲೆ ನಾ ಇದು ಏನು ಹೇಳತ್ತೀನಲ್ರಿ, ಅದು ಒಂದು ಲಾಂಗ್ ರೇಂಜ್ ತೋಪ್. ಇನ್ನೊಂದು ಏನೈತಿ ಶಾರ್ಟ್ ರೇಂಜ್ ಇಲ್ಲ. ಸೊ ಈಗ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇದು ಬಿಜಾಪುರ್ ಎಂಡಿಂಗ್ ಐತಿ, ಅವಾಗ ಬಿಜಾಪುರ್ ಇಷ್ಟ ಐತಿ. ಅದಕ್ಕೆ ಇದು ಕ್ವಾಟಿ ಗಾಡಿಗಳು ನಿಮ್ಗೆ ಕಾಣಿಸ್ತಾವೆ. ಇದು ನಿಮ್ಮ ಕ್ವಾಟಿ ಗಾಡಿಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿ. ಸೊ ಈಗ ನಾನು ನಿಮ್ಮ ಕ್ವಾಟಿ ಗಾಡಿ ಬಗ್ಗೆ ಹೇಳ್ತೀನಿ ಅಂತಿದ್ದೆ ಅಲ್ರಿ. ಅದಕ್ಕಿಂತ ಮೊದಲೊಂದು ಮುಖ್ಯವಾದ ಭಾಳ ಮುಖ್ಯವಾದ ವಿಷಯ ಏನೈತಂದ್ರೆ ಇದು ನಿಮ್ಗೆ ಟೋಪ್ನ ಸ್ಟಾರ್ಟಿಂಗ್ ಏನು ತೋರಿಸಿನಲ್ರಿ, 47,500 ಕಿಲೋ ಇದೆ. ಅದು ವರ್ಲ್ಡಾಗ ಸೆಕೆಂಡ್ ಮೋಸ್ಟ್ ಹೆವಿಯೆಸ್ಟ್ ಅನ್ನೋದು ಒಂದು ತೋಪ್ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ನಿಮ್ಗೆ ಕ್ವಾಟಿ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ ಏನು ಕಾಣಾಕಲ್ರಿ, ಇದು ಕ್ವಾಟಿ ಗಾಡಿ ರೀ ನಮ್ಮ ಬಿಜಾಪುರದು. ಆಮೇಲೆ ಇಲ್ಲೊಂದು ನಿಮ್ಗೆ ಕಣ್ವಿ ಕಾಣ್ತೈತಲ್ರಿ, ಕಣ್ವಿ ಅಂದ್ರೆ ಟೆಕ್ ಟೈಪ್, ಇದು ಇದ್ದಿದ್ದಲ್ರಿ, ಇದು ಮಾಡಿದ್ದೈತ್ರಿ ಕಣ್ವಿ. ಎದಕ್ಕೆ ಮಾಡಿದ್ರೆ ಅಂದ್ರೆ ಇಲ್ಲಿ ಅವಾಗಿನ ಕಾಲಾಗ ವೈರಿಗಳಿಗೆ ಸ್ವಲ್ಪ ಕಾಟ ಕೊಡ್ಬೇಕಂತ ಮಾಡ್ತಿದ್ದೀರಿ. ಇಲ್ಲಿ ಒಳಗೆ ನೀರು ಬಿಟ್ಟು ಅಲ್ಲಿ ವಿಷಕಾರಿ ಹಾವುಗಳು ಮತ್ತು ಕ್ರೊಕೊಡೈಲ್ಸ್ ಅಷ್ಟೆಲ್ಲ ಹಂಗೆ ಅನಿಮಲ್ಸ್ ಬಿಟ್ಟು ವೈರಿಗಳಿಗೆ ಕಾಟ ಕೊಡ್ಬೇಕಂತ ಮಾಡ್ತಿದ್ದೀರಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾ ಇಷ್ಟೆಲ್ಲ ನಿಮ್ಗೆ ಮಾಹಿತಿ ಕೊಟ್ಟೀನಿ ರೀ. ಆಮೇಲೆ ಇದು ಎಷ್ಟು ಆಗತ್ತೆ ಅಷ್ಟು ಶೇರ್ ಮಾಡಿ, ಯಾಕಂದರೆ ಇಲ್ಲಿ ಪ್ಲೇಸ್ನೂ ಸ್ವಲ್ಪ ಫೇಮಸ್ ಆಗಬೇಕು. ಇದು ನಿಮ್ಗೆ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.